ಬೆಳಗ್ಗೆ ಬಳಿಕ ಇಂದಿನಿಂದ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿದ್ದು ಮೈಸೂರಿನ ನಾಡದೇವತೆ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಮುಂಜಾನೆಯಿಂದ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿದೆ. ಕೊರೋನಾ ಸೋಂಕು ಭೀತಿಯಿಂದಾಗಿ ಜಿಲ್ಲಾಡಳಿತ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ದೇವಾಲಯಕ್ಕೆ ಆಗಮಿಸುವ ಪ್ರತಿಯೊಬ್ಬರ ಉಷ್ಣಾಂಶ ತಪಾಸಣೆ ಸ್ಯಾನಿಟೈಸರ್ ನೀಡುವ ಮೂಲಕ ದೇವಾಲಯದ ಆವರಣದಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಲು ವಿಶೇಷ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಹಾಗೂ ಸಹಕಾರ ಸಚಿವ ಎಸ್ ಡಿ ಸೋಮಶೇಖರ್ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಮುಂಜಾಗ್ರತಾ ಕ್ರಮಗಳನ್ನು ಪರಿಶೀಲಿಸಿದ ನಂತರ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಅವರು ಸುಮಾರು 70 ದಿನಗಳ ನಂತರ ಇಂದಿನಿಂದ ಸಾರ್ವಜನಿಕರಿಗೆ ದೇವಿಯ ದರ್ಶನ ಸಾಧ್ಯವಾಗಿದ್ದು ಶೀಘ್ರವೇ ರಾಜ್ಯ ಕೊರೋನಾ ಮುಕ್ತವಾಗುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಹೊರ ರಾಜ್ಯಗಳಿಂದ ಆಗಮಿಸುವ ಜನರಿಂದ ಸೋಂಕಿನ ಪ್ರಮಾಣ ರಾಜ್ಯದಲ್ಲಿ ಹೆಚ್ಚಾಗುತ್ತಿದೆ. ಆದರೆ ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದ್ದು ಯಾವುದೇ ರೋಗ ಲಕ್ಷಣ ಉಳ್ಳ ವ್ಯಕ್ತಿಗಳಿಗೆ ದೇವಾಲಯಕ್ಕೆ ಪ್ರವೇಶ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿಗಳು ಕುಲಂಕುಶವಾಗಿ ಎಲ್ಲವನ್ನ ವ್ಯವಸ್ಥಿತವಾಗಿ ಅದು ಸ್ಯಾನಿಟೈಸ್ ಇರಬಹುದು, ಮಾಸ್ಕ್ ಇರಬಹುದು, ಅವರನ್ನ ಟೆಂಪರೇಚರ್ ಟೆಸ್ಟ್ ಮಾಡಿ ಇರ್ತಕ್ಕಂಥದ್ದು ಮತ್ತು ಲೈನ್ನಲ್ಲಿ ಬರ್ತಕ್ಕಂಥದ್ದು ಅವೆಲ್ಲವನ್ನು ಕೂಡ ಭಾಳ ಶಿಸ್ತುಬದ್ಧವಾಗಿ ಅರೇಂಜ್ಮೆಂಟ್ನ ಮಾಡಿದ್ದಾರೆ. ಇವತ್ತು ಸ್ಟಾರ್ಟ್ ಆಗಿದೆ. ಮಹಾಜನತೆ ಅಮ್ಮನ ಆಶೀರ್ವಾದ ಪಡೆದು ಕರ್ನಾಟಕ ಕರೋನಾ ಮುಕ್ತ ರಾಜ್ಯವಾಗಲಿ. ಎಲ್ಲ ಸಿಸ್ಟಮೆಟಿಕ್ಕಾಗಿ ಅಲ್ಲೇ ಚೆಕ್ ಮಾಡ್ತಾರೆ. ಹೊರಗಡೆಯಿಂದ ಬರ್ತಕ್ಕಂಥದ್ದು ಸಂಪೂರ್ಣ ನಿಂತಿದೆ. ಇವಾಗ ಏನು ಬಂದಿದ್ದಾರೆ ಅಷ್ಟೇ. ಇವಾಗ ಪೊಲೀಸ್ನವರು ಮುಫ್ತಿಲಿ ಅಬ್ಸರ್ವ್ ಮಾಡ್ತಾರೆ ಹೊರಗಡೆಯಿಂದ ಬರ್ತಕ್ಕಂಥವ್ರು. ಆಮೇಲೆ ಬೇರೆ ಬೇರೆ ಜ್ವರ ಇರ್ತಕ್ಕಂಥವ್ರು ಮತ್ತೊಂದು ಇರ್ತಕ್ಕಂಥವ್ರು ಸ್ಟಾರ್ಟಿಂಗೇ ಅದನ್ನು ಚೆಕ್ ಮಾಡಿ ಆ ಥರ ಏನಾರು ಇದ್ದರೆ ಎಂಟ್ರೆನ್ಸಲ್ಲಿ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಜಿಲ್ಲಾಡಳಿತ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿಯೊಬ್ಬ ಭಕ್ತಾದಿಗಳು ಚಾಮುಂಡಿ ಬೆಟ್ಟಕ್ಕೆ ಬರುವ ದೇವಾಲಯದ ಪ್ರಧಾನ ಅರ್ಚಕ ಶಶಿಶೇಖರ್ ದೀಕ್ಷಿತ್ ದೇವಿಯ ದರ್ಶನಕ್ಕೆ ಆಗಮಿಸುವ ಪ್ರತಿಯೊಬ್ಬರು ಮಾಸ್ಕ್ ಧರಿಸಿ ಬರುವಂತೆ ಸೂಚಿಸಲಾಗಿದೆ. ವ್ಯಕ್ತಿಗತ ಅಂತರಕ್ಕೆ ಆದ್ಯತೆ ನೀಡಿ ದೇವರ ದರ್ಶನ ಪಡೆಯಬಹುದು ಎಂದರು. ಅಂತರ ಕಾಯಿರಿ, ಸ್ಯಾನಿಟೈಸರ್ ಯೂಸ್ ಮಾಡಿ. ಯಾವುದೇ ಸಣ್ಣ ಫಂಕ್ಷನ್ಗಳಿಗೆ ಹೋಗಲಿ, ಯಾವುದೇ ದೊಡ್ಡ ಫಂಕ್ಷನ್ಗಳಿಗೆ ಹೋದ್ರೂ ಮಾಸ್ಕ್ ಕಂಪಲ್ಸರಿ ಇರಬೇಕು ಅಂತ ನಾನು ವಿಶೇಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತರಾದ ರೋಹಿಣಿ ಲಾಕ್ಡೌನ್ ಸಡಿಲಿಕೆ ಬಳಿಕ ದೇವಿಯ ದರ್ಶನ ಪಡೆದಿರುವುದು ಸಂತೋಷವಾಗಿದೆ. ಕೊರೋನಾ ಸೋಂಕಿನಿಂದ ದೇವಾಲಯದಲ್ಲಿ ಸ್ಯಾನಿಟೈಸರ್ ನೀಡಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವ ವ್ಯವಸ್ಥೆ ಮಾಡಿರುವುದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು. ಮತ್ತೋರ್ವ ಭಕ್ತಾದಿ ರಾಜೇಶ್ವರಿ ಪ್ರತಿಯೊಬ್ಬರೂ ಸುರಕ್ಷತೆಯೊಂದಿಗೆ ಬಂದು ದರ್ಶನ ಪಡೆಯಬಹುದಾಗಿದ್ದು ಸೋಂಕು ನಿಯಂತ್ರಣಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಶಕ್ತಿ ದೇವತೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯವೂ ಸಹ ಇಂದಿನಿಂದ ಭಕ್ತರ ದರ್ಶನಕ್ಕೆ ಲಭ್ಯವಾಗಿದ್ದು ಹಲವಾರು ಭಕ್ತಾದಿಗಳು ಮುಂಜಾನೆಯಿಂದ ದೇವಿಯ ದರ್ಶನ ಪಡೆದರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸುರಕ್ಷತಾ ಕ್ರಮಗಳ ಕುರಿತು ದೇವಾಲಯದ ಸೂಚನಾ ಫಲಕದಲ್ಲಿ ಹಲವು ನಿಯಮಾವಳಿಗಳನ್ನು ಪ್ರಕಟಿಸಲಾಗಿದೆ. ದೇವಾಲಯದ ಆವರಣದಲ್ಲಿ ಭಕ್ತಾದಿಗಳು ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವಂತೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ. ದೇವಾಲಯ ಪ್ರವೇಶಿಸುವ ಮುನ್ನ ಪ್ರತಿಯೊಬ್ಬರಿಗೂ ಉಷ್ಣಾಂಶ ತಪಾಸಣೆ ಹಾಗೂ ಸ್ಯಾನಿಟೈಸರ್ ಮೂಲಕ ಕೈಗಳನ್ನು ಸ್ವಚ್ಛಗೊಳಿಸುವಂತೆ ನೋಡಿಕೊಳ್ಳಲಾಗುತ್ತಿದೆ. ಸ್ಥಳೀಯ ಭಕ್ತಾದಿ ರಾಜೇಶ್ ಲಾಕ್ಡೌನ್ ಸಡಿಲಿಕೆ ಬಳಿಕ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ದೇವಾಲಯದಲ್ಲಿ ಸುರಕ್ಷತೆಗೆ ಆದ್ಯತೆ ನೀಡಿದ್ದು ಎಲ್ಲರಿಗೂ ಸ್ಯಾನಿಟೈಸರ್ ನೀಡುವ ಮೂಲಕ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಎಂದರು. ದೇವರ ದರ್ಶನವನ್ನ ಮಾಡುವುದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೋರ್ವ ಸ್ಥಳೀಯ ಭಕ್ತಾದಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿರುವುದರಿಂದ ಯಾವುದೇ ಭಯವಿಲ್ಲದೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬಹುದಾಗಿದೆ ಎಂದರು. ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅತ್ಯುತ್ತಮವಾಗಿ ಪ್ರಿಪರೇಷನ್ ಆಗಿದೆ ಅಂತ ಭಾವಿಸ್ತೀನಿ. ದೇವರ ದರ್ಶನ ಚೆನ್ನಾಗಾಯಿತು, ತುಂಬ ತಿಂಗಳ ನಂತರ ದೇವರ ದರ್ಶನ ಆಗಿದೆ. ಸೊ ಎಲ್ಲ ಒಳಿತಾಗಲಿ, ಕೊರೋನಾ ಹೋಗ್ಬಿಟ್ಟು ಎಲ್ಲ ಸುಸ್ಥಿತಿಗೆ ಬರಲಿ ಅಂತೇಳಿ ಕೇಳ್ಕೊಳ್ತೀವಿ.